मेट्रो स्टेशन नली जन तुम्बी तुळुकता इदारे मेजेस्टिक नली बेरळिणिके अष्टे आटोगळु संचरिसुत्ता इदे सरति साल नली निंतु मेट्रो रैल अन्न हत्ता इदारे जन बेरे बेरे ऊरुगळिंद वापस आदंतह जनरिगे बंधन बिसि तट्टिदे किलोमीटर गट्टले मेट्रो प्रयाणिकरु क्यू निंतिद्दारे मेजेस्टिक न मेट्रो स्टेशन दृश्यवन्न नावु नोडुत्तीवि बेळगिन जाव ई समयक्के इष्टु दोड्ड मट्टक्के अल्लि रश् इरोदिल्ल आदरे इवत्तु बंधन एफेक्ट् निंदागि मेट्रो स्टेशन होरगडे किलोमीटर गट्टले मेट्रो प्रयाणिकरु क्यू नल्लि निंतिद्दारे दृश्यदल्लि नोड्ता इद्दीरि ಕೈಯಲ್ಲಿರುವಂತಹ ಲಗೇಜ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಬೇರೆ ಊರುಗಳಿಂದ ಬಂದಂತವರು ಇವರೆಲ್ಲರೂ ಮ್ಯಾಕ್ಸಿಮಮ್ ಬಹುತೇಕ ಮಂದಿ ಆಟೋ ಟ್ಯಾಕ್ಸಿಗಳ ಮೇಲೆ ಡಿಪೆಂಡ್ ಆಗಿರ್ತಾ ಇದ್ರು ಇವತ್ತು ಬಂದ್ ಇಲ್ಲ ಅಂತ ಅಂದ್ರೆ ಆಟೋ ಓಡಾಡ್ತಾ ಇದೆ ಕೆಲವು ಆಟೋ ಚಾಲಕರು ಅದನ್ನು ಕೂಡ ಹೇಳ್ತಾ ಇದ್ರು ಆಟೋ ಓಡಾಡ್ತಾ ಇದ್ರೂ ಸಹ ಪ್ಯಾಸೆಂಜರ್ಸ್ ಬರ್ತಾ ಇಲ್ಲ ಪ್ರಯಾಣಿಕರು ಬರ್ತಾ ಇಲ್ಲ ಅಂತ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಒಂದಕ್ಕೆ 4 ಪಟ್ಟು 5 ಪಟ್ಟು ದುಡ್ಡು ಕೇಳ್ತಾ ಇರೋದು ಜನರಿಗೆ ಬೇಸರ ಆಗಿರೋದು ಅದು ಇಬಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿ ಇದ್ದಾರೆ ಮಮತಾ ಬೆಳಗಿನ ಹೊತ್ತು ಬೇರೆ ಬೇರೆ ಊರುಗಳಿಂದ ಬಂದಂತವರು ಮೆಟ್ರೋಲಿ ಪ್ರಯಾಣ ಮಾಡ್ತಾ ಇದ್ರೇನೋ ಆದ್ರೆ ಈ ಮಟ್ಟದಲ್ಲಿ ರಶ್ ಇರ್ತಾ ಇರಲಿಲ್ಲ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ನಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ಮೆಟ್ರೋ ಒಳಗಡೆ ಹೋಗೋದಕ್ಕೆ ಅಂತ ಸೋ ಅಲ್ಲಿನ ಪ್ರಯಾಣಿಕರು ಏನಂತ ಹೇಳ್ತಾ ಇದ್ದಾರೆ ಅಲ್ಲಿನ ಓಟಾರ ಸಿಚುಯೇಷನ್ ಹೇಗಿದೆ ಶ್ವೇತಾ ಹೌದು ಏನು ದಿನನಿತ್ಯವೂ ಕೂಡ ಈ ಲೆವೆಲ್ ಅಲ್ಲಿ ಜನ ಹೋಗ್ತಾ ಇರಲಿಲ್ಲ ಮೆಟ್ರೋದಲ್ಲಿ ಯಾಕಂತಂದ್ರೆ ಏನು ಅವರಿಗೆ ಬೇರೆ ಬೇರೆ ಊರುಗಳಿಗೆ ತಮ್ಮ ಪ್ಲೇಸ್ ಗಳಿಗೆ ಹೋಗೋದಿಕ್ಕೆ ಅಂತ ಹೇಳಿ ಖಾಸಗಿ ಬಸ್ಗಳು ಸಿಗ್ತಾ ಇತ್ತು ಅಥವಾ ಆಟೋಗಳು ಸಿಗ್ತಾ ಇತ್ತು ಅದೆಲ್ಲವನ್ನೂ ಕೂಡ ಅವರು ಅದರಲ್ಲಿ ಹೋಗ್ತಾ ಇದ್ದರು ಬೇಕಂತ ಗಾಡಿಗಳಲ್ಲಿ ಹೋಗ್ತಾ ಇದ್ದರು ಆದರೆ ಇವತ್ತು ಖಾಸಗಿ ವಾಹನಗಳು ಸಿಗ್ತಾ ಇಲ್ಲ ಸಿಕ್ಕಿದ್ರೂ ಕೂಡ ದುಪ್ಪಟ್ಟು ಹಣ ದೋಚುವಂತದ್ದು ಅಂದ್ರೆ ಆಟೋಗಳು ಈಗ ಸದ್ಯಕ್ಕೆ ಬೆರಳೆಣಿಕೆಯಷ್ಟು ಓಡಾಡ್ತಾ ಇವೆ ಆದರೂ ಅದರಲ್ಲೂ ಕೂಡ 1 ಟು ಡಬಲ್ ದುಡ್ಡನ್ನ ತಗೊಳ್ತಾ ಇರುವಂತದ್ದು ಹಾಗಾಗಿ ಅದರ ಸಹವಾಸನೆ ಬೇಡ ಅಂತ ಹೇಳಿಬಿಟ್ಟು ಇವತ್ತು ಮೆಟ್ರೋಗೆ ಅವಲಂಬಿತರಾಗಿದ್ದಾರೆ ನಾವು ನೋಡಬಹುದು ಮೆಟ್ರೋ ಸ್ಟೇಷನ್ ಮುಂದೆ ಯಾವ ರೀತಿ ಕ್ಯೂ ನಿಂತಿದ್ದಾರೆ ಅಂತ ಹೇಳಿ ಯಾಕಂತಂದ್ರೆ ದಿನನಿತ್ಯವೂ ಕೂಡ ಸ್ವಲ್ಪ ಸಂಖ್ಯೆಯಲ್ಲಿ ಅಂದ್ರೆ ಇಷ್ಟು ಬೆಳಗ್ಗೆ ಜಾಸ್ತಿ ಸಂಖ್ಯೆಯಲ್ಲಿ ಜನ ಓಡಾಡೋದಿಲ್ಲ ಆದ್ರೆ ಇವತ್ತು ನಾವು ಮೆಜೆಸ್ಟಿಕ್ ನ ಏನು ರೈಲ್ವೆ ಸ್ಟೇಷನ್ ಅಂದ್ರೆ ಮೆಟ್ರೋ ಸ್ಟೇಷನ್ ಗೆ ಏನಿದೆ ಇಲ್ಲಿ ಸಾಕಷ್ಟು ಸಂಖ್ಯೆ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಜನ ನಿಂತಿದ್ದಾರೆ ಬೇರೆ ಬೇರೆ ಊರುಗಳಿಂದ ಬಂದಂತ ಜನರು ಎಲ್ಲರೂ ಕೂಡ ಇವತ್ತು ಖಾಸಗಿ ಬಸ್ಗಳು ಸಿಗ್ತಾ ಇಲ್ಲ ಖಾಸಗಿ ವಾಹನಗಳು ಸಿಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮೆಟ್ರೋದಲ್ಲಿ ಓಡಾಡೋದಕ್ಕೆ ಮುಂದಾಗಿದ್ದಾರೆ ನಾವು ನೋಡಬಹುದು ಎಷ್ಟು ದೂರದಿಂದ ಕ್ಯೂ ನಿಂತಿದ್ದಾರೆ ಅನ್ನುವಂತದ್ದು ಯಾಕಂತಂದ್ರೆ ಇವತ್ತು ಸಾಕಷ್ಟು ಜನರಿಗೂ ಕೂಡ ಗೊತ್ತಾಗಿದೆ ಇವತ್ತು ಏನು ಆಟೋಗಳು ಇಲ್ಲ ಖಾಸಗಿ ಬಸ್ಗಳು ಇಲ್ಲ ಅಂತ ಹೇಳಿ ಹಾಗಾಗಿ ಇವತ್ತು ಏನು ಮೆಟ್ರೋದಲ್ಲಿ ಓಡಾಡಣ ಅಂತ ಹೇಳಿ ಇವತ್ತು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ ಮೇಡಂ ಇವತ್ತು ಖಾಸಗಿ ಬಸ್ಗಳು ಏನ ಸಿಗ್ಲಿಲ್ವಾ ನಿಮಗೆ ಹೇಗೆ ಗಾಡಿ ಸಿಗ್ಲಿಲ್ಲಮ್ಮ ಕಾರಣ ಗೊತ್ತಿಲ್ಲ ಅದಕ್ಕೆ ಮೆಟ್ರೋದಲ್ಲಿ ಓಡಾಡ ಹೌದು ಹೌದು ಮೇಡಂ मेट्रो बैक अलग क्या गाड़ी सर ನಾನು ಜೆಪಿ ನಗರ ಹೋಗ್ಬೇಕು ಮೇಡಂ ಆದ್ರೆ ಆಟೋ ಏನಾದರೂ ಸಿಕ್ಕಿಲ್ಲ ಅಂತ ಇಲ್ಲ ಆಟೋ ಎಲ್ಲ ಇದು ಊಬರ್ ಓಲಾ ಏನು ನಡೆಯತಾ ಇಲ್ಲ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಈಗ ಸದ್ಯಕ್ಕೆ ಮೆಟ್ರೋ ಅಲ್ಲಿ ಹೋಗ್ತಾ ಇದೀವಿ ಆದ್ರೆ ಆಟೋದಲ್ಲಿ ಇವತ್ತು ಓಡಾಡಿದನು ಕೂಡ ಜಾಸ್ತಿ ಹಣ ಕೂಡ ವಸೂಲಿ ಮಾಡ್ತಾರೆ ಇಲ್ಲ ಆ ರೀತಿ ಅಂತ ಯಾರು ಡಿಮ್ಯಾಂಡ್ ಮಾಡಿಲ್ಲ ನಮ್ಮತ್ರ ಅಂದ್ರು ಆದ್ರೆ ಆಪ್ ವರ್ಕ್ ಆಗ್ತಾ ಇಲ್ಲ ಅವರು ಬರ್ತಾನೋ ಇಲ್ಲ ದೂರ ಅಲ್ವಾ ಜೆಪಿ ನಗರ ಅದಕ್ಕೆ ಏನಾದರೂ ಗಲಾಟೆ ಆಗಬಹುದು ಅಂತ ಬರ್ತಾ ಇಲ್ಲ ನಾವಿಲ್ಲಿ ನೋಡಬಹುದು ಫುಲ್ ಎಷ್ಟು ಜನ ನಿಂತಿದ್ದಾರೆ ಅನ್ನೋದನ್ನ ನೋಡಬಹುದು ಅಂದ್ರೆ ಒಂದು ಕಡೆ ಏನು ಆಟೋಗಳು ಸಿಗಬಹುದು ಅಥವಾ ಸಿಗದೇ ಇರಬಹುದು ಇನ್ನು ಸಿಕ್ಕಿದ್ರೂ ಕೂಡ ಅವರು ಜಾಸ್ತಿ ಹಣವನ್ನ ಕೀಳುವಂತದ್ದು ನಮಗೆ ಗೊತ್ತೇ ಇದೆ ಸೋ ಅದಕ್ಕೋಸ್ಕರ ಇವತ್ತು ಏನು ಮೆಟ್ರೋಗೆ ಅವಲಂಬಿತರಾಗಿದ್ದಾರೆ ಈ ಹಿಂದೆ ಅಂದ್ರೆ ನಿನ್ನೆ ಮೊನ್ನೆಯಿಂದನೂ ಕೂಡ ಹೇಳ್ತಾನೆ ಇದ್ದರು ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದರು ಅಗತ್ಯ ಬಿದ್ದಲ್ಲಿ ನಾವು ಎಕ್ಸ್ಟ್ರಾ ಟ್ರಿಪ್ ಗಳನ್ನು ಅಂದ್ರೆ ಪ್ರತಿ 5 ನಿಮಿಷಕ್ಕೊಂದು ಸಲ ಮೆಟ್ರೋ ಓಡಾಡ್ತಾ ಇತ್ತು ಸೋ ಅದನ್ನ ಹೆಚ್ಚುವರಿ ಅಂದ್ರೆ ಹೆಚ್ಚುವರಿ ಆಗಿ ಟ್ರಿಪ್ ಗಳನ್ನು ಓಡಾಡಿಸೋದಕ್ಕೂ ಕೂಡ ನಾವು ರೆಡಿ ಇದೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಹಾಗಾಗಿ ಇವತ್ತು ನೋಡ್ತಾ ಇದ್ದರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಇದ್ದಾರೆ ಸೋ ಅದಕ್ಕೆ ಬೇಕಾಗಿರುವಂತ ಎಲ್ಲ ತಯಾರಿಯನ್ನು ಕೂಡ ಬಿಎಂಆರ್ಸಿಎಲ್ ಕೂಡ ಮಾಡ್ಕೊಂಡಿದೆ ಹಾಗಾಗಿ ಜನರು ಈಗಾಗಲೇ ಬಿಎಂಆರ್ಸಿ ಸಿಬ್ಬಂದಿಗಳು ಕೂಡ ಜನರಿಗೆ ಎಷ್ಟು ಜನ ಇದ್ದಾರೆ ಮತ್ತೆ ಹೇಗೆ ಈ ಅಂದ್ರೆ ಎಲ್ಲ ರೀತಿಯ ಸಿದ್ಧತೆ ಅಂದ್ರೆ ಯಾವ ರೀತಿ ಇದಕ್ಕೆ ತಯಾರಿಯನ್ನ ಮಾಡ್ಕೋಬಹುದು ಅಥವಾ ಇಲ್ಲಿ ಏನಾದರೂ ಗಲಾಟೆಗಳು ಏನಾದರೂ ಆದಂತಹ ಸಂದರ್ಭದಲ್ಲಿ ಹೇಗೆ ಅದಕ್ಕೆ ಮುಂಚಿತವಾಗಿ ನಾವು ತಯಾರಿ ಆಗಬೇಕು ಅನ್ನೋದೆಲ್ಲವನ್ನೂ ಕೂಡ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು ಶ್ವೇತಾ।
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.